ಈ ಮೇಕೆದಾಟು ವಿಚಾರವಾಗಿ ಈಗ ಸಾಕಷ್ಟು ನಾಯಕರು ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ, ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡಿಸ್ಲಿ ಕೇಂದ್ರ ಸರ್ಕಾರದ ಬಳಿ, ಯಡಿಯೂರಪ್ಪ ಅವರು 3 ವರ್ಷದಲ್ಲಿ ಮೇಕೆದಾಟು ಡ್ಯಾಮನ್ನು ಕಟ್ಟಿ ತೋರಿಸ್ತೀವಿ ಅಂತ ಸವಾಲು ಹಾಕಿದ್ದಾರೆ ಯಡಿಯೂರಪ್ಪ ಅವರಿಗೆ ಡಿ ಕೆ ಶಿವಕುಮಾರ್. ಎಸ್, ಪರ್ಮಿಷನ್ ಕೊಡಿಸ್ಲಿ ಯಡಿಯೂರಪ್ಪ ಅವರು 3 ವರ್ಷದಲ್ಲಿ ಡ್ಯಾಮ್ ಕಟ್ಟಿ ತೋರಿಸ್ತೀವಿ ಅಂತ ಸವಾಲು ಹಾಕಿದ್ದಾರೆ. ಆಪರೇಷನ್ ಅಸ್ತದ ಅಗತ್ಯ ಇಲ್ಲ ನಮಗೆ, ಬಿಜೆಪಿ ಜೆ ಡಿ ಎಸ್ ಮೈತ್ರಿ ವಿರೋಧಿಸಿ ತಾವಾಗಿಯೇ ಶಾಸಕರು ಕಾಂಗ್ರೆಸ್ ಸೇರಲು ಬಂದರೆ, ಮನಸ್ಸು ಮಾಡಿದ್ರೆ ನಾವೇನು ಬೇಡ ಅಂತ ಹೇಳಲ್ಲ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ, ಕಾವೇರಿ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ರಾಜ್ಯ ಸರ್ಕಾರವು ಸಮಸ್ಯೆಯನ್ನು ನಿಭಾಯಿಸೋದಕ್ಕೆ ಸಮರ್ಥವಾಗಿದೆ, ಸರ್ಕಾರವಾಗಿ ನಮಗೆ ಕೆಲವು ಜವಾಬ್ದಾರಿಗಳಿರುತ್ತವೆ, ಕಾವೇರಿ ವಿಚಾರದಲ್ಲಿ ಅವರು ರಾಜಕೀಯ ಮಾಡಲಿ, ಸರ್ಕಾರ ನಮ್ಮ ರೈತರನ್ನು ನೋಡಿಕೊಳ್ಳುತ್ತದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟರು. ಇನ್ನು ಸಿ ಎಂ ಸಿದ್ದರಾಮಯ್ಯ ಮಾತನಾಡಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದರು. ಈ ನಡುವೆ ಈಗೇನು 3,000 ಕ್ವಿಸೆಕ್ಸ್ ಕೊಡೋಕ್ಕೆ ಹೇಳಿದ್ದಾರೆ ಪ್ರಾಧಿಕಾರ. ನಾನೀಗಾಗಲೇ ವಕೀಲರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದೇವೆ, ವಕೀಲರಿಗೆ ವರದಿಯನ್ನು ಕೊಟ್ಟಿದ್ದೀವಿ, ವಕೀಲರು ನಮ್ಮ ಜೊತೆ ಮಾತನಾಡಿದ್ದಾರೆ, ಅವರು ಈ ಆದೇಶವನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇದನ್ನು ನಾವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ. ತಮಿಳುನಾಡಿಗೆ ನೀರು ಬಿಡೋದಕ್ಕೆ ನಮಗೇ ನೀರಿಲ್ಲ ಅನ್ನೋದನ್ನು ಪುನರುಚ್ಚರಿಸಿದರು ಸಿ ಎಂ ಸಿದ್ದರಾಮಯ್ಯನವರು. ಒಬ್ಬೊಬ್ಬರದ್ದು ಒಂದು ಹೇಳಿಕೆ, ಎಲ್ಲವೂ ಕೂಡ ರಾಜಕೀಯ ಹೇಳಿಕೆಗಳೇ. ಡಿ ಕೆ ಶಿವಕುಮಾರ್ ಗೊತ್ತು, ಅಷ್ಟು ಬೇಗ ಮೇಕೆದಾಟು ಪ್ರಾಜೆಕ್ಟಿಗೆ ಚಾಲನೆ ಕೊಡೋದಕ್ಕೆ ಸಿಗಲ್ಲ, ಅನುಮತಿ ಕೊಡಲ್ಲ. ಒಂದು ಡ್ಯಾಮ್ ಕಟ್ಟಬೇಕಾದ್ರೆ ಅಂತಾರಾಜ್ಯ ವಿವಾದ ಇರತಕ್ಕಂಥ ನದಿಗೆ ಎರಡು ರಾಜ್ಯಗಳು, ಆ ವಿವಾದಕ್ಕೆ ಸಂಬಂಧಪಟ್ಟಂಥ ರಾಜ್ಯಗಳ ಅನುಮತಿ ಬೇಕು, ಕೇಂದ್ರ ಸರ್ಕಾರ ಅನುಮತಿ ಬೇಕು, ಗ್ರೀನ್ ಹಸಿರು ನ್ಯಾಯಾಧೀಕರಣದ ಅನುಮತಿ ಬೇಕಾಗುತ್ತೆ. ಈಗ ಸೊ ಕಷ್ಟ ಅಷ್ಟು ಸುಲಭ ಅಲ್ಲ ಈಗ ಡ್ಯಾಮ್ ಕಟ್ಟೋದು ಭಾರತದಲ್ಲಿ. ಅದು ಕಾವೇರಿ ನದಿಗೆ ಅಡ್ಡಲಾಗಿ ನಾವು ಡ್ಯಾಮ್ ಕಟ್ಟಬೇಕು ಅಂದರೆ ಇಟ್ಸ್ ನಾಟ್ ಟೂ ಈಸಿ. ಸವಾಲು ಹಾಕಿದರೆ ಯಡಿಯೂರಪ್ಪ ಅವರು ನೋಡೋಣ. ಒಂದು ಕಡೆ ಯಡಿಯೂರಪ್ಪ ಅವರು ಪ್ರಧಾನಿಗಳು ಇದಕ್ಕೆ ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ ಅಂತಾರೆ, ಕುಮಾರಸ್ವಾಮಿ ಕೂಡ ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ ಅಂತಾರೆ, ಮತ್ತೊಂದು ಕಡೆ ದೇವೇಗೌಡರು ಪತ್ರ ಬರೀತಾರೆ ಪ್ರಧಾನಿಗಳಿಗೆ ಮಧ್ಯಪ್ರವೇಶ ಮಾಡಿ ಅಂತ. ಅಲ್ಲ, ಅವರ ರಾಜಕೀಯ ಅವ್ರದ್ದು ಅಲ್ವಾ. ಎಸ್, ಮುಂದಕ್ಕೆ ಹೋಗೋಣ.